ಈಗ ನಾವು ಕಲಿಯಲಿಕ್ಕೆ ಹೊರಟಿರೋದು ತಾಳ ಅಂತ ತ್ರಿವಿಡ ತಾಳಕ್ಕೆ ಇನ್ನೊಂದು ಹೆಸರು ತ್ರಿಪುಟ ತಾಳ ಅಂತ ತ್ರಿಪುಟ ತಾಳ ಅಂತ ಯಾಕೆ ಕರೀತಾರೆ ಅಂತಂದರೆ ತ್ರಿ ಅಂದರೆ ಮೂರು ಪುಟ ಅಂದರೆ ಪಾದ ಅಂದರೆ ಭಾಗ ಮೂರು ಭಾಗಗಳು ಇರುವ ತಾಳ ಇದು ತ್ರಿಪುಟ ತಾಳ ಅಂತ ಇದು ನಾನು ಆಗಲೇ ಈಗಲೇ ಎಕ್ಸ್ಪ್ಲೇನ್ ಮಾಡಿದೆ ಮೂರು ಭಾಗ ಅಂತ ಹೇಗೆ ಮೂರು ಭಾಗ ತಾಮ್ ತತ್ತ ತತ್ತ ತಾಮ್ ತತ್ತ ತಾಮ್ ತತ್ತ ಅಂದರೆ ನಾವು ಆಗಲೇ ಕಲಿತಿರೋ ಹಾಗೆ ಒಂದು ರೂಪಕದ ಭಾಗ ಇಲ್ಲಿ ಬಂತು ಇನ್ನೊಂದು ಏಕದ ಭಾಗ ಬಂತು ಇನ್ನೊಂದು ಏಕತಾಳದ ಭಾಗ ಬಂತು ಒಂದು ರೂಪಕ ಒಂದು ಏಕತಾಳ ಇನ್ನೊಂದು ಏಕತಾಳ ಮೂರು ಪಾದಗಳು ಮೂರು ಭಾಗಗಳಾಯಿತು ಇದರ ಜಾಗಟ ಪೆಟ್ಟುಗಳು ಇದರಲ್ಲಿ ಮೂರು ಘಾತ ಪೆಟ್ಟಿದೆ ನಾಲ್ಕು ಎರಡು ಆರು ಎಂಟು ಹುಸಿಪೆಟ್ಟುಗಳಿದ್ದಾರೆ ಇದನ್ನು ನುಡಿಸುವುದು ತಾಮ್ ತತ್ತ ತತ್ತ ತಾಮ್ ತ